ಫಿಫ್ತ್ ಕ್ವಶನ್ಸ್ ನೋಡಿ ಮಕ್ಕಳೇ, ಇಂಗ್ಲೀಷು ಪೇಜ್ ನಂಬರ್ 6. ಡಿಸ್ಕ್ರೈಬ್, ವಿವರಿಸಿ ದ ಟ್ರೈನ್. ದ ಟ್ರೈನ್ ಅಂದರೆ ಗೊತ್ತಾಗುತ್ತಲ್ಲ, ರೈಲ್ವೆ ಬೋಗಿ ಥರ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅಂತ. ಆಫ್ ಈವೆಂಟ್ಸ್, ಈವೆಂಟ್ಸ್ ಅಂದರೆ ಘಟನೆಗಳು. ದಟ್ ಟುಕ್ ಪ್ಲೇಸ್, ಟುಕ್ ಪ್ಲೇಸ್ ಅಂದರೆ ನಡೆದ ಘಟನೆಗಳು. ವೆನ್ ದ ಕಿಂಗ್ ವಾಸ್ ವೇಟಿಂಗ್ ಫಾರ್ ದಿ ಆನ್ಸರ್ಸ್, ರಾಜ ಆನ್ಸರ್ಸ್ ಆ 3 ಕ್ವಶನ್ಸ್ಗೆ ಆನ್ಸರ್ ತಗೋಬೇಕಾದ್ರೆ ಅಲ್ಲಿ ನಡೆದಿರ್ತಕ್ಕಂತಹ ಈವೆಂಟ್ಸ್ಗಳನ್ನು ಹೇಳಬೇಕು ಮಕ್ಕಳೇ. ಇದನ್ನೇನು ಗಟ್ ಮಾಡಬೇಡ್ರಿ, ಇದನ್ನು ಅರ್ಥ ತಿಳ್ಕೊಳ್ಳಿ ಅಷ್ಟೇ. ಆನ್ಸರ್ ನೋಡಿ ಮಕ್ಕಳೇ, ದ ಅರ್ಮಿಟ್ ಸನ್ಯಾಸಿಯು ಡಿಡ್ ನಾಟ್ ಆನ್ಸರ್, ಉತ್ತರಿಸಲಿಲ್ಲ, ಆನ್ಸರನ್ನು ಕೊಡಲಿಲ್ಲ. ದ ಕಿಂಗ್ಸ್ ಕ್ವಶನ್ಸ್ಗಳಿಗೆ, ರಾಜನ ಪ್ರಶ್ನೆಗಳಿಗೆ ಇಮಿಡಿಯೇಟ್ಲಿ ತಕ್ಷಣ. ಅಂಡ್ ಕಂಟಿನ್ಯೂಡ್ ಮುಂದುವರಿಸಿದ, ಟು ಡಿಗ್ ಗುಂಡಿ ತೋಡುವುದನ್ನು ಮುಂದುವರಿಸಿದ. ಈ ಅವನು ಅಪಿಯರ್ಡ್ ಕಾಣಿಸುತ್ತಿದ್ದನು, ಫ್ರೈಲ್ ಅಂಡ್ ವೀಕ್ ಅಂದರೆ ಅವನು ಸುಸ್ತಾದವನಂತೆ ಕಾಣಿಸುತ್ತಿದ್ದ. ಗುಂಡಿ ತೆಗಿಬೇಕಾರೆ ಯಾರು, ಅರ್ಮಿಟ್ಟು. ಸೊ ದ ಕಿಂಗ್ ಟುಕ್ ದ ಶಾವೆಲ್, ಆ ಶಾವೆಲ್ ಇದೆಯಲ್ಲ ಸಲಾಕೆ, ಅದನ್ನು ಕಿಂಗ್ ಇಸ್ಕೊಂಡ. ಫ್ರಮ್ ಹಿಮ್ ಅವನಿಂದ. ಅಂಡ್ ಬಿಗ್ಯಾನ್ ಟು ಡಿಗ್ ಗುಂಡಿ ತೆಗೆಯಲು ಪ್ರಾರಂಭಿಸಿದ ರಾಜ. ರಾಜ ಅವನ ಕೈಯಿಂದ ಶಾವೆಲ್ಲನ್ನು ಇಸ್ಕೊಂಡು ಗುಂಡಿ ತೆಗಿತಾ ಇದ್ದಾನೆ. ಆಫ್ಟರ್ ನಂತರ, ಎ ವೈಲ್, ಆಫ್ಟರ್ ಎ ವೈಲ್ ಸ್ವಲ್ಪ ಹೊತ್ತಿನ ನಂತರ. ಈ ಆಸ್ಕಡ್ ದ ಅರ್ಮಿಟ್, ಅವನು ಅರ್ಮಿಟ್ಟಿಗೆ ಕೇಳ್ತಾನೆ ದ 3 ಕ್ವಶನ್ಸ್ಗಳನ್ನು. ಎಗೈನ್ ಮತ್ತೊಮ್ಮೆ ಕೇಳ್ತಾನೆ, ಬಟ್ ದೇ ವರ್ ಇಂಟರಪ್ಟೆಡ್ ಬೈ ಎ, ಅವಾಗ ಇಂಟರಪ್ಟೆಡ್ ಆಯಿತು, ಅಲ್ಲಿ ಒಂದು ಅಡ್ಡಿ ಬಂತು. ಬೈ ಎ ಯಾರಿಂದ ಅಂದರೆ ನೋಡಿ, ಬಿಯರ್ಡೆಡ್ ಮ್ಯಾನ್ ಗಡ್ಡವನ್ನು ಹೊಂದಿರುವ ವ್ಯಕ್ತಿ, ಊ ಅವನು ವಾಸ್ ಆಲ್ಸೋ ವೂಂಡೆಡ್ ಆಗಿದ್ದ, ಅವನಿಗೆ ಏನಾಗಿತ್ತು, ಗಾಯ ಆಗಿತ್ತು. ಆ್ಯಸ್ ಈ ರ್ಯಾನ್ ಟುವರ್ಡ್ಸ್, ಆ್ಯಸ್ ಕಾರಣದಿಂದ ಈ ಅವನು ರ್ಯಾನ್ ಓಡ್ ಬರ್ತಾ ಇದ್ದಾನೆ. ಟುವರ್ಡ್ಸ್ ಅಂದರೆ ಕಡೆಗೆ, ಯಾರ ಕಡೆಗೆ ಬರ್ತಾ ಇದ್ದಾನೆ, ದೆಮ್ ಅವರ ಕಡೆಗೆ ಬರ್ತಾ ಇದ್ದಾನೆ. ದ ಕಿಂಗ್ ಆ್ಯಂಡ್ ದ ಅರ್ಮಿಟ್ಟು ಇವರಿಬ್ಬರು ಏನು ಮಾಡ್ತಾರೆ ನೋಡಿ, ಸೇವ್ಡ್ ಮಾಡಿದರು, ಅವನಿಗೆ ರಕ್ಷಣೆಯನ್ನು ಕೊಟ್ಟರು, ಇಸ್ ಲೈಫ್ ಅವನ ಜೀವವನ್ನು ಉಳಿಸಿದರು. ದ ಕಿಂಗ್ ವಾಸ್ ಸೋ ಟೈರ್ಡ್, ರಾಜನಿಗೆ ತುಂಬ ಸುಸ್ತಾಗಿತ್ತು, ದಟ್ ಈ ಫೆಲ್ ಅಸ್ಲೀಪ್, ಅವನು ನಿದ್ರೆಗೆ ಜಾರಿದ. ಆ್ಯಂಡ್ ವೆನ್ ಈ ವೋಕಪ್, ಅವನಿಗೆ ಎಚ್ಚರ ಆದಾಗ, ವೋಕಪ್ ಅಂದರೆ ಎಚ್ಚರವಾಗು. ದ ನೆಕ್ಸ್ಟ್ ಮಾರ್ನಿಂಗ್, ನೆಕ್ಸ್ಟ್ ಮಾರ್ನಿಂಗ್ ಅವನಿಗೆ ಎಚ್ಚರ ಆದಾಗ, ಈ ವಾಸ್ ಕಾನ್ಫ್ರೆಂಟೆಡ್ ಬೈ ದ ಬಿಯರ್ಡೆಡ್ ಮ್ಯಾನ್, ಅವನ ಮುಂದೆ ಯಾರು ನಿಂತಿದ್ದಾರೆ, ಬಿಯರ್ಡೆಡ್ ಮ್ಯಾನ್ ನಿಂತಿದ್ದಾನೆ. ಊ ಅವನು ಅಪಾಲಜೀಸ್ಡ್ ಅಂದರೆ ಕ್ಷಮೆ ಕೇಳ್ತಾ ಇದ್ದಾನೆ ಟು ಹಿಮ್ ರಾಜನಿಗೆ, ಫಾರ್ ಈ ಹ್ಯಾಡ್ ಕಮ್, ನಾನು ಬಂದಿದ್ದೇನೆ ಟು ಕಿಲ್ ದ ಕಿಂಗ್, ನಾನು ರಾಜನನ್ನು ಕೊಲ್ಲಲು ಬಂದಿದ್ದೆ ಅಂತ ಹೇಳ್ತಾನೆ. ಯಾಕೆ ಬಂದಿದ್ದಾನೆ ಅವನು ಅಂದರೆ, ಟು ಅವೆಂಜ್ ಸೇಡು ತೀರಿಸಿಕೊಳ್ಳಲು, ಹಿಮ್ಸೆಲ್ಫ್ ನಾನು ಸೇಡು ತೀರಿಸಿಕೊಳ್ಳೋದಕ್ಕೆ ಬಂದಿದ್ದೀನಿ ರಾಜನನ್ನು ಕೊಂದು ಅಂತ ಹೇಳ್ತಾನೆ. ಬಟ್ ಆದರೆ ಯಾಡ್ ಬೀನ್ ವೂಂಡೆಡ್ ಬೈ ದ ಕಿಂಗ್ಸ್ ಗಾರ್ಡ್ಸ್ಗಳು, ಇವನಿಗೆ ಗಾಯ ಮಾಡಿದವರು ಯಾರು, ಕಿಂಗ್ಸಿನ ಗಾರ್ಡ್ಗಳು, ರಾಜ ಇದ್ದಾನಲ್ಲ ರಾಜನ ಗಾರ್ಡ್ಗಳು ಅವನಿಗೆ ಗಾಯ ಮಾಡಿರ್ತಾರೆ. ಸಿನ್ಸ್ ದ ಕಿಂಗ್ ಹ್ಯಾಡ್ ಸೇವ್ಡ್ ಇಸ್ ಲೈಫ್, ರಾಜ ಅವನ ಜೀವನವನ್ನು ಉಳಿಸಿದ್ದ. ಈ ವಾಸ್ ನೌ, ಈಗ ಅವನು ಏನಾಗಿದ್ದಾನೆ, ಇಂಡೆಪ್ಟೆಡ್ ಆಗಿದ್ದಾನೆ. ಏನೇಳ್ರಿ ಅವನು ಈಗ ಅವನಿಗೆ ನೋಡಿ ಏನಾಗಿದ್ದಾನೆ, ಇಂಡೆಪ್ಟೆಡ್ ಅಂದರೆ ಋಣಿ, ಚಿರಋಣಿ ಆಗಿದ್ದಾನೆ. ಯಾಕಂದರೆ ರಾಜ ಇವನ ಜೀವನವನ್ನು ಉಳಿಸಿರುವುದರಿಂದ ಅವನು ಇಂಡೆಪ್ಟೆಡ್ ಆಗಿದ್ದಾನೆ ಟು ಹಿಮ್ ಅವನಿಗೆ. ಬಿಫೋರ್ ದ ಕಿಂಗ್ ಲೆಫ್ಟ್ ರಾಜ ಹೊರಟು ಹೋದ ಮೇಲೆ ಈ ಆಸ್ಕಡ್ ದ ಅರ್ಮಿಟ್, ಅವನು ಅರ್ಮಿಟ್ಟಿಗೆ ಕೇಳ್ತಾನೆ ಎಗೈನ್ ಪುನಃ, ಊ ಟೋಲ್ಡ್ ಹಿಮ್ ಮಾತಾಡಿದ್ನಲ್ಲ ಅವನು, ದಟ್ ದ ಕ್ವಶನ್ಸ್ ಹ್ಯಾಡ್ ಆಲ್ರೆಡಿ ಬೀನ್ ಆನ್ಸರ್ಡ್, ನಿನಗಾಗಲೇ ಈಗ ಏನು ಸಿಕ್ಕಿದೆ, ಆನ್ಸರ್ಡ್ ಸಿಕ್ಕಿದೆ. ಆ್ಯಂಡ್
ದೆನ್ ಪ್ರೊಸೀಡೆಡ್ ಮುಂದುವರಿಸಿದನು ಟು ಎಕ್ಸ್ಪ್ಲೈನನ್ನು, ಅವನ ಆನ್ಸರನ್ನು ಏನು ಮಾಡ್ದ ಅವನು ಮುಂದುವರಿಸಿದನು. ಇದನ್ನೇನು ಗಟ್ ಮಾಡಬಾರ್ದು ಮಕ್ಕಳೇ, ಒಂದು ಸ್ವಲ್ಪ ಸ್ಟೋರಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು 10 ಟೈಮ್ಸ್ ಓದಬೇಕಷ್ಟೇ ನೀವು.